मजलट्टी पीयु हागू प्रौढ़शाले अभिवृद्धिगे बद्ध शासक ऐहोळे ग्रामीण प्रदेश मजलट्टी शिक्षण संस्थेयन्नु राज्य मट्टदल्लि मादरियन्नागिसलु सकल मूलभूत सौलभ्य ओदगिसुव संकल्प इट्टुकोंडिद्देने एंदु शासक दुर्योधन ऐहोळे हेळिदरु। तालूकिन मजलट्टी सरकारी प्रौढ़शाले हागू सरकारी पदवी पूर्व कालेजिन नाल्कु नूतन कट्टडगळ उद्घाटने ಮತ್ತು ಎರಡು ಕೊಠಡಿಗಳ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು। ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಮಜಲಟ್ಟಿ ಹೆಸರುವಾಸಿಯಾಗಿದೆ। ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು 2000 ಮಕ್ಕಳು ಅಧ್ಯಯನ ನಡೆಸುತ್ತಿದ್ದಾರೆ। ಹೀಗಾಗಿ ಪದವಿ ಪೂರ್ವ ಕಾಲೇಜಿನ 6 ಕೊಠಡಿಗಳ ನಿರ್ಮಾಣಕ್ಕೆ 1.31 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ। ಪ್ರೌಢಶಾಲೆಯ 2 ಕೊಠಡಿಗಳಿಗೆ 31 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ। 35 ಲಕ್ಷ ರೂಪಾಯಿ ವೆಚ್ಚದ ಪ್ರೌಢಶಾಲೆಯ 3 ಶಾಲಾ ಕೊಠಡಿಗಳನ್ನು ಉದ್ಘಾಟಿಸಲಾಗಿದೆ ಎಂದರು। ದೊಡ್ಡ ದೊಡ್ಡ ನಗರಗಳಲ್ಲಿ ಸಿಗುವ ಶಿಕ್ಷಣ ಮಜಲಟ್ಟಿ ಅಂತ ಹಳ್ಳಿಯಲ್ಲಿ ಸಿಗಬೇಕೆನ್ನುವ ಆಸೆ ಇಟ್ಟುಕೊಂಡಿರುವ ಬಿಆರ್ ಸಂಗಪ್ಪಗೌಡ ಅವರ ಕನಸು ನನಸು ಮಾಡಲು ನಾವೆಲ್ಲರೂ ಪ್ರಾಮಾಣಿಕ ಸೇವೆ ಮಾಡಬೇಕಿದೆ ಎಂದರು। ಕಟ್ಟಡದ ಬಹಳ ಬೇಡಿಕೆ ಇರುವುದರಿಂದ ಮತ್ತು ಇಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಿರುವುದರಿಂದ ಬಹಳ ಅನಾನುಕೂಲತೆ ಇತ್ತು, ಆದರೂ ಕೂಡ ಪ್ರಯತ್ನ ಕಟ್ಟಡಗಳನ್ನು ತಂದಿದೆವು। ಇದು ಮೂರು ತಕ್ಷಣ ಮತ್ತೆ ಕೊಡ್ತೇವೆ ಅಂತ ಹೇಳಿದ್ದಾರೆ, ಆದರೆ ಪ್ರಾರಂಭ ಆಗಕ್ಕೆ ಸ್ವಲ್ಪ ಲೇಟ್ ಆಯಿತು। ಈ ಕಟ್ಟಡಗಳ ಟೆಂಡರ್ ಆಗಿ ಸ್ವಲ್ಪ ಬೇರೆದವರು ಗುತ್ತಿಗೆದಾರ ಟೆಂಡರ್ ಕಾಂಪಿಟೇಷನ್ ಮಾಡಿ ಅಪ್ರೂವ್ ಆಗಕ್ಕೆ ವಿಳಂಬ ಆಗಿರೋದ್ರಿಂದ ಪ್ರಾರಂಭ ಆಗಕ್ಕೆ ತಡವಾಯಿತು। ಈ ಪ್ರಾರಂಭ ಆದ ತಕ್ಷಣನೇ ಮತ್ತೊಂದು ಕೋಟಿ ರೂಪಾಯಿ ಅನುದಾನ ಕೊಡ್ತೇವೆ ಅಂತ ಹೇಳಿದರು। ಮತ್ತೆ ಕಟ್ಟಡದ ಅವಶ್ಯಕತೆ ಭಾಳ ಐತಿ ಇಲ್ಲಿ, ಯಾಕಂದ್ರೆ ಮಕ್ಕಳ ಸಂಖ್ಯೆ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯೊಳಗೆ ಇದು ಹೈಯೆಸ್ಟ್। ಇಲ್ಲಿ ಮಧ್ಯ ಭಾಗದಾಗಿಂತ ಸಣ್ಣ ಹಳ್ಳಿ ಆಗಿದ್ರು ಸದಕ ಚಿಕ್ಕೋಡಿ ಸಿಟಿ ಒಳಗಿನ ಕಿತ್ತನೂ ಮಕ್ಕಳ ಸಂಖ್ಯೆ ಹೆಚ್ಚಿರೋದ್ರಿಂದ ಮತ್ತು ಇಲ್ಲಿ ಗುಣಮಟ್ಟದ ಶಿಕ್ಷಣ ಇರೋದ್ರಿಂದ ಮಕ್ಕಳ ಇಲ್ಲಿ ಅಪೇಕ್ಷೆ ಭಾಳ, ಪಾಲಕರ ಅಪೇಕ್ಷೆ ಭಾಳ, ನಮಗೂ ಕೂಡ ತೊಂದರೆ ಮತ್ತು ಇಲ್ಲಿ ಪ್ರಾಚಾರ್ಯರು ಅವ್ರಿಗೂ ತೊಂದರೆ ಆಗಿಬಿಟ್ಟಿದೆ। ಅದಕ್ಕೆ ಆದಷ್ಟು ನಾವು ಎಲ್ಲರೂ ಕೂಡ್ಕೊಂಡು ಇದು ಒಳ್ಳೆಯ ಗುಣಮಟ್ಟದ ಸ್ಕೂಲ್ ಏನೀಗ ಸಂಘಪಾಕ ಬೆಳೆಸ್ಕೊಂಡು ಬಂದದಾರಲ್ಲ ಅದನ್ನು ನಾವು ಹಂಗಾರು ಎಲ್ಲರೂ ಕೂಡ್ಕೊಂಡು ಮುಂದುವರ್ಸ್ಕೊಂಡು ಹೋಗೋಣ, ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣ ಕೊಡಿಸುವಂಥ ಪ್ರಾಮಾಣಿಕ ನಾವೇ ನೀವೆಲ್ಲರೂ ಕೂಡಿ ಪ್ರಯತ್ನ ಮಾಡೋಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೆ ಶುಭವಾಗಲಿ। ಎಲ್ಲರಿಗೆ ದೀಪಾವಳಿ ಹಬ್ಬದ ಮುಂಚಿತವಾಗಿ ಎಲ್ಲರಿಗೆ ವಾಹಿನಿ ಮುಖಾಂತರ ಶುಭಾಶಯಗಳನ್ನು ಹೇಳಿ ಎಲ್ಲರಿಗೆ ನನ್ನ ರಾಯಭಾಗ ಮತ್ತು ಕ್ಷೇತ್ರದ ಎಲ್ಲ ನನ್ನ ಗುರು ಹಿರಿಯರಿಗೂ ರೈತ ಬಾಂಧವರಿಗೂ ಎಲ್ಲ ನನ್ನ ಪಕ್ಷದ ಕಾರ್ಯಕರ್ತರಿಗೂ ಎಲ್ಲರಿಗೆ ದೀಪಾವಳಿ ಶುಭಾಶಯಗಳನ್ನು ಹೇಳಿ ಭಗವಂತ ಅವರಿಗೆ ಆಯುಷ್ಯಾರೋಗ್ಯ ಕೂಡಲೇ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ಕೊಂಡ ಇಲ್ಲಿ ಕೂಡಿದಂಥ ಎಲ್ಲ ಹಿರಿಯರಿಗೂ ಮತ್ತು ಅಧಿಕಾರಿ ವರ್ಗಕ್ಕೂ ಮತ್ತು ಪತ್ರಿಕಾ ಮಾಧ್ಯಮದ ಬಳಗಕ್ಕೂ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸಿ ಎಲ್ಲರಿಗೂ ನಮಸ್ಕಾರ, ಜೈ ಹಿಂದ್ ಜೈ ಕನ್ನಡ। ದುರಿನ ರುದ್ರಪ್ಪ ಸಂಗಪ್ಪಗೌಡ ಮಾತನಾಡಿ, ಚಿಕ್ಕೋಡಿ, ನಿಪ್ಪಾಣಿ, ಹುಕ್ಕೇರಿ ಹಾಗೂ ರಾಯಭಾಗ ತಾಲೂಕಿನಿಂದ ನಿತ್ಯ 2000 ಮಕ್ಕಳು ಮಜಲಟ್ಟಿಗೆ ಶಿಕ್ಷಣ ಪಡೆಯಲು ಬರುವುದರಿಂದ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ, ಸಾರಿಗೆ ಅಧಿಕಾರಿಗಳು ಗಮನ ಹರಿಸಿ ಸೂಕ್ತ ಬಸ್ ವ್ಯವಸ್ಥೆ ಕಲ್ಪಿಸಬೇಕು ಎಂದರು। ಈ ಸಂದರ್ಭದಲ್ಲಿ ಹೆಸ್ಕಾಂ ನಿರ್ದೇಶಕ ಮಹೇಶ್ ಬಾತೆ, ಅಣ್ಣಾ ಸಾಹೇಬ್ ಕೆಮಲಾಪುರೆ, ವಿಜಯ್ ಕೋಟಿವಾಲೆ, ಸಂತ್ರಾಮ್ ಕುಂಡ್ರುಕ್, ಇಂಜಿನಿಯರ್ ವಿಜಯ್ ಸಂಗಪ್ಪಗೌಡ, ಪ್ರಾಚಾರ್ಯ ಕೋಳಿ, ಬಿಇಒ ಬಿಎ ಮೇಕನ ಮರಡಿ ಮುಂತಾದವರು ಉಪಸ್ಥಿತರಿದ್ದರು।